ಅದು ಚುನಾವಣಾ ಆಯೋಗ ಇದೆ, ಅವರು ಅದರ ಮೇಲೆ ಕ್ರಮ ತೆಗೆದುಕೊಳ್ತಾರೆ. ಇದರಲ್ಲಿ ಸರ್ಕಾರದ ಪಾತ್ರ ಯಾವುದೂ ಇಲ್ಲ. ಸುಮ್ಮನೆ ಏಕಾಏಕಿ ಈ ತರ ಆಪಾದನೆ ಮಾಡೋದು ಸರಿಯಲ್ಲ. ಅದೇನು ಇವತ್ತಿಂದ ಅಲ್ಲ, ಬಹಳ 2012 ಕೂಡ ಅದೇ ಸಂಸ್ಥೆ ಮಾಡ್ತಾ ಇದೆ. ಅವಾಗ ಯಾರು ಬಾಯಿ ಬಿಚ್ಚಲಿಲ್ಲ, ಇವಾಗೆಲ್ಲ ದೊಡ್ಡದಾಗಿ ಬಾಯಿ ಬಿಚ್ಚುತ್ತಾ ಇದ್ದಾರೆ. ಅದಕ್ಕೆ ತನಿಖೆ ಮಾಡೋಕ್ಕೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ತನಿಖೆ ಮಾಡ್ತಾ ಇದ್ದಾರೆ ಪೊಲೀಸರು. ಯಾರ ತಪ್ಪಿತಸ್ಥಿದ್ದಾರ, ಹಿಂದೆನ ಮಾಡಿರೋರ ಮೇಲೂ ಕ್ರಮ ತೆಗೆದುಕೊಳ್ತೀರಿ, ಈಗ ಮಾಡಿರೋರ ಮೇಲೂ ಕ್ರಮ ತೆಗೆದು ಮುಲಾಜಿಲ್ದೆ ಕ್ರಮ ತೆಗೆದುಕೊಳ್ತೀರಿ. ಯಾವುದೇ ಮುಲಾಜಿಲ್ಲ, ಯಾರೇ ಇರಲಿ ಅವ್ರ ಮೇಲೆ ಸರ್ಕಾರ ಕ್ರಮ ತೆಗೆದುಕೊಳ್ತಂತೆ. ಚುನಾವಣಾ ಆಯೋಗ ಇದನ್ನು ಉಸ್ತುವಾರಿಯನ್ನು ನೋಡ್ತಾ ಇದ್ದಾರೆ. SC ST ಮೀಸಲಾತಿ ಕೊಟ್ಟ ಮೇಲೆ ಮತ್ತೆ ಕೆಂಪೇಗೌಡ ಸ್ಟ್ಯಾಚ್ಯೂನ್ನ 75 ಆದರೂ ಮಾಡಿರಲಿಲ್ಲ, ಕೆಂಪೇಗೌಡರಿಗೊಂದು ಗೌರವ ಕೊಟ್ಟಿದ್ರಿ. ಇದಾದ್ಮೇಲೆ ಅವರಿಗೆ ಓ ಬಿಜೆಪಿನ ಅಧಿಕಾರಕ್ಕೆ ಬಂದ್ಬಿಡ್ತು, ನೆಕ್ಸ್ಟೂ ಕೂಡ ಬಿಜೆಪಿನೇ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರೋದು ಅಂತ ಅವ್ರಿಗೆ ತಲೆಯಲ್ಲಿ ಹೋಗ್ತದೆ. ಆ ಒಂದು ಕೋಪಕ್ಕೆ, ಈರ್ಷೆಗೆ, ಆ ತಡಿಲಾರದಂಥ ಒಂದು ಹೊಟ್ಟೆ ಉರಿ, ಹೊಟ್ಟೆಯಲ್ಲಿ ಒಂಥರ ಮೆಣಸಿನಕಾಯಿ ತಿಂದಂಗೆ ಆಗ್ಬಿಟ್ಟಿದೆ ಕಾಂಗ್ರೆಸ್. ಆ ಹೊಟ್ಟೆ ಉರಿಗೋಸ್ಕರ ಏನೇನೋ ದಿನಕ್ಕೊಂದು ಏನೇನೋ ಎತ್ಕೊಂತಾರೆ. ಅವ್ರೇನು ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಅವ್ರನ್ನೇ 2012 ಈ ಸಂಸ್ಥೆ ಇದೆ, ಅವಾಗೇನಾಯಿತು ಅಂತ ಗೊತ್ತಿಲ್ಲ. ಈಗ ಮಾತ್ರ ಭಾಳ ಜೋರು ಜೋರು ಮಾತಾಡ್ತಾರೆ, ಜನ ಇದನ್ನೆಲ್ಲ ನೋಡ್ತಾ ಇದ್ದಾರೆ. ಇವರು ದೇಶವನ್ನ ರಾಜ್ಯವನ್ನ 50 ಆಳಿದ್ದಾರೆ. 50 ಏನೇನು ಮಾಡಿದ್ರು ಜನಕ್ಕೆ ಗೊತ್ತಿದೆ. ಜನ ಇವತ್ತು ತಿರಸ್ಕಾರ ಮಾಡಿದ್ದಾರೆ. ಯಾವುದೇ ರಾಜ್ಯದಲ್ಲಿ ಕಾಂಗ್ರೆಸ್ ಇರಲ್ಲ. ಕಾಂಗ್ರೆಸ್ ಮುಕ್ತ ಕರ್ನಾಟಕ ಮಾಡೋದೇ ನಮ್ಮ ಗುರಿ. ಕಾಂಗ್ರೆಸ್ ಮುಕ್ತ ಕರ್ನಾಟಕವನ್ನು ನಾವು ಮಾಡ್ತೀರಿ. ಈ ಸರಿ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಸೋತ್ರೆ ಇನ್ಯಾವತ್ತೂ ಕೂಡ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅವ್ರಿಗೆ ಯಾರೂ ಇರಲ್ಲ. ಎಲ್ಲ ಓಡಾಡ್ತಾರೆ, ಎಲ್ಲ ಬೇರೆ ಬೇರೆ ಕಡೆ ಓಡಾಡ್ತಾರೆ. ಕಾಂಗ್ರೆಸ್ ಮುಕ್ತ ಕರ್ನಾಟಕ ಮಾಡ್ತೀರಿ, ಅದು ನಮ್ಮ ಗುರಿ.